ನಾನು ಮಸಾಲ ಟೀ ಮಾಡ್ತಾ ಇದ್ದೀನಿ ಇಲ್ಲಿ ಜಿಂಜರ್ ತಗೊಂಡಿದ್ದೀನಿ ಮೊದಲಿಗೆ ಮತ್ತೆ ಲವಂಗ ಒಂದು 5 ಲವಂಗ ಇದೆ 4 ಏಲಕ್ಕಿ ಒಂದು 4-5 ತುಳಸಿ ಎಲೆ ಇದು ತುಳಸಿ ಇದು ಲಿವರ್ ಫಂಕ್ಷನ್ ಅನ್ನು ಇಂಪ್ರೂವ್ ಮಾಡುತ್ತೆ ಮತ್ತೆ weight loss ಗೆ ಕೂಡ ಹೆಲ್ಪ್ ಆಗುತ್ತೆ ರೆಸ್ಪಿರೇಟರಿ ಇಲ್ನೆಸ್ ಅನ್ನು ಮತ್ತೆ ಬ್ಲಡ್ ಗ್ಲೂಕೋಸ್ ಲೆವೆಲ್ ಅನ್ನೆಲ್ಲ ಇಂಪ್ರೂವ್ ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ ಲವಂಗ ಲಿವರ್ ನ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ ಮತ್ತೆ ಜೀರ್ಣ ಶಕ್ತಿಗೆ ಇದು ಏಲಕ್ಕಿ ತುಂಬಾ ಒಳ್ಳೆದು ಮತ್ತೆ ತಾಜಾ ಉಸಿರನ್ನು ಕೂಡ ನೀಡುತ್ತೆ ಏಲಕ್ಕಿ ಇದು ಶುಂಠಿ ಇದು ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಗೆ ಕೂಡ ತುಂಬಾ ಒಳ್ಳೆದು ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ತುಂಬಾ ಉಪಯುಕ್ತ ಶುಂಠಿ ಶುಂಠಿದು ತುಂಬಾ ನಾವು ಶುಂಠಿ ಟೀ ಮಾಡಿ ಕುಡಿದ್ರೂ ಕೂಡ ನಮಗೆ ಈ ಶೀತ ಅಥವಾ ಜ್ವರ ಬಂದಾಗ ಆಗೋದು ಈ ಮಳೆಗಾಲದಲ್ಲಿ ಅಥವಾ ಶೀತ ಟೈಮ್ ಅಲ್ಲಿ ಅದಕ್ಕೆಲ್ಲ ಇದರ ಟೀ ಮಾಡಿ ಕುಡಿದ್ರೆ ಸ್ವಲ್ಪ ರಿಲೀಫ್ ಸಿಕ್ಕಿದಾಗೆ ಆಗ್ತದೆ ನಮಗೆ ನಾನು ಎಲ್ಲವನ್ನ ಈಗ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ಜಜ್ಜಿ ಹಾಕಿದ್ರೆ ಅದರ ರಸ ಎಲ್ಲ ಸರಿಯಾಗಿ ಬಿಟ್ಕೊಳ್ಳುತ್ತೆ ಈಗ ನಾನು 2 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಈಗ ಇದಕ್ಕೆ ಜಜ್ಜಿಟ್ಕೊಂಡಂತ ತುಳಸಿ ಎಲೆ ಶುಂಠಿ ಏಲಕ್ಕಿ ಲವಂಗ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬರಬೇಕು ಅನಂತರ ಇದಕ್ಕೆ ಈಗ ನೀರು ಕುದಿ ಬರ್ತಾ ಉಂಟು ಈಗ ಅದಕ್ಕೆ 2 ಲೋಟ ನೀರಿಗೆ ಸಾಧಾರಣ 2 ಸ್ಪೂನ್ ಆಗುವಷ್ಟು ಟೀ ಪೌಡರ್ ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಅದ ರೊಟ್ಟಿಗೆ ಈಗ ಇದು ಸಾಧಾರಣ 3 ನಿಮಿಷ ಆಯ್ತು ಕುದಿ ಬರ್ತಕ್ಕೆ ಶುರುವಾಗಿ ಈಗ ನಾನು 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಹಾಲು ಸೇರಿಸದೆ ಕೂಡ ಕುಡಿಬಹುದು ಇದನ್ನು ಆದರೆ ನಾನು ಇಲ್ಲಿ ಒಂದು ಸಾಧಾರಣ 1 ಗ್ಲಾಸಿನಷ್ಟು ಹಾಲನ್ನು ಸೇರಿಸ್ತಾ ಇದ್ದೇನೆ ಈಗ ಹಾಲಿನೊಟ್ಟಿಗೆ ಅದು ಕುದಿ ಬರಬೇಕು ಈಗ ಆಗ್ತಾ ಬಂತು ಸ್ಟವ್ ಆಫ್ ಮಾಡಿದೆ ಮಸಾಲಾ ಟ್ರೀ ರೆಡಿ ಆಗಿದೆ ಈಗ ಮಸಾಲಾ ಟ್ರೀ ಟೀ ರೆಡಿ ಆಗಿದೆ ಬಿಸಿ ಬಿಸಿ ಇರುವಾಗಲೇ ಕುಡಿಯಿರಿ